ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸುವ ಕ್ಷಣಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಅಂತಿಮ ಹಂತದ ಸಿದ್ಧತಾ ಕಾರ್ಯಗಳು ಕೂಡ ನಡೆಯುತ್ತಿರುವಂತದ್ದು ಈ ಒಂದು ತಲಕಾವೇರಿಯಲ್ಲಿ ಯಾವ ರೀತಿ ಅಂದ್ರೆ ತೀರ್ಥ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯ ಪೂಜೆಗಳು ನಡೆಯುತ್ತದೆ ಎಲ್ಲದರ ಕುರಿತು ಮಾತನಾಡೋಣ ನಮಗೆ ಗುರುರಾಜ್ ಆಚಾರ್ಯರು ಇದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಸ್ವಾಮಿ ಈ ಒಂದು ಅಂತಿಮ ಹಂತ ಸಕಲ ಸಿದ್ಧತೆಗಳು ನಡೆದಿದೆ ಯಾವ ರೀತಿಯ ಪೂಜಾ ಕೈಂಕರ್ಯಗಳು ಆ ತೀರ್ಥ ಬರುವಂತ ಸಂದರ್ಭದಲ್ಲಿ ನಡೆಯುತ್ತದೆ ಅಂತ ಆ ಮೂರ್ತಕ್ಕೆ ಮುಂಚೆ ಸಾಧಾರಣ ಒಂದು 2.5 ಗಂಟೆ ಮುಂಚೆ ಪೂಜೆ ಕೈಂಕರ್ಯಗಳು ಶುರುವಾಗುತ್ತೆ ಇಲ್ಲಿ ಕುಂಕುಮಾರ್ಜನೆ ಅಭಿಷೇಕಗಳು ಅಷ್ಟೋತ್ರ ಅದೆಲ್ಲ ಶುರುವಾಗುತ್ತಿಲ್ಲಿ ಹಾಗಾಗಿ ಇಲ್ಲಿ ಕುಟುಂಬದ ನಮ್ಮ ಆಚಾರ ಕುಟುಂಬದವರು ಸೇರಿ ಶುರು ಮಾಡ್ತೀವಿ ಅದು ನೇತೃತ್ವ ನಾನು ಗುರುರಾಜ್ ಆಚಾರ್ ಮತ್ತೆ ಪ್ರಶಾಂತ ಆಚಾರ್ ಕೂತ್ಕೊಂಡು ಇಲ್ಲಿ ಪೂಜೆ ಇದನ್ನೆಲ್ಲ ನಡೆಸುತ್ತೇವೆ ಹಿಂದೆ ನಮ್ಮ ಆಚಾರ ಕುಟುಂಬದವರು ಇರ್ತಾರೆ ಅದಕ್ಕೆ ಬೇಕಾಗಿರೋ ಸಹಾಯಕರಾಗಿ ಕೂತ್ಕೊಂಡು ಇದೆಲ್ಲ ನೆರವೇರಿಸ್ತೀವಿ ಸೊ ಮೂರ್ತ ಆದ ನಂತರ ಇಲ್ಲಿ ಎಲ್ಲರಿಗೂ ಆ ಮೂರ್ತ ತೀರ್ಥನ ಎಲ್ಲರಿಗೂ ಹಾಕ್ತೀವಿ ಅದನ್ನ ಹಾಕಿ ಆಮೇಲೆ ಜನ ಇಲ್ಲಿ ಬಂದು ಸ್ನಾನ ಮಾಡಿ ಆ ತೀರ್ಥ ಅದು ಏನಿದೆ ಆ ಮೂಮೆಂಟ್ ಅವತ್ತೆಲ್ಲ ಇಡೀ ಅದು ತುಲಾ ಮಾಸದ್ದು ಏನೇ ಇದ್ದರೂ ಅಕ್ಟೋಬರ್ 17ರಿಂದ ನವಂಬರ್ 15ರವರೆಗೂ ತುಲಾ ಮಾಸ ಅಂತ ಆವಾಗ ಅದು ಏನೇ ಇದ್ದರೂ ಆ ತಿಂಗಳಲ್ಲಿ ಮಾಡೋದು ವಿಶೇಷ ಅದು ಪ್ರತಿದಿನವೂ ತೀರ್ಥ ಇದ್ದಾಗೆ ಅದು ಪ್ರತಿ ವರ್ಷವೂ ತೀರ್ಥನೇ ಬಟ್ ಆಗ ಒಂದು ಮಾಸ ತುಲಾ ಮಾಸ ಮಾತ್ರ ವಿಶೇಷ ಅದು ಸೊ ಆವಾಗ ಎಲ್ಲೆಲ್ಲಿಂದ ಯಾವ್ಯಾವ ಎಲ್ಲ ನಾಡಿಂದನೂ ಬಂದು ತೊಗೊಂಡೋಗ್ತಾರೆ ಆ ತೀರ್ಥನ ವಿಶೇಷವಾಗಿ ಅಂದರೆ ಸ್ವಾಮಿ ಇದರ ಕುಂಡಿಕೆ ಮುಂಭಾಗ ಕಲ್ಯಾಣಿ ಕೂಡ ಇದೆ ಇಲ್ಲಿ ಮಿಂದೆ ಹೇಳುವಂಥದ್ದು ಯಾವ ರೀತಿ ವಿಶೇಷತೆ ಇದೆ ಅಂತ ಇಲ್ಲಿ ಬಂದು ಅವರು ಅದನ್ನು ಜನ ಬಂದು ಇದು ಮಾಡಿದ ಪಾಪ ಕಳಿಯೋದು ಅವ್ರಿಗೆ ಏನೇ ಇದ್ರೂ ಅದರದ್ದು ದೋಷ ನಿವಾರಣೆಗಳಾಗಿ ಆ ತೀರ್ಥ ಅವ್ರ ತಲೆ ಮೇಲೆ ಹಾಕ್ಕೊಂಡು ಇಲ್ಲಿ ಕುಂಡಿಗೆಯಿಂದ ನಾವು ಅವ್ರ ತಲೆ ಮೇಲೆ ತೀರ್ಥ ಹಾಕ್ತೀವಿ ಸೊ ಅದು ಅವರಿಗೆ ಒಂದು ವಿಶೇಷ ಪ್ಲಸ್ ಅವರಿಗೆ ಒಂದು ನೆಮ್ಮದಿ ಇಲ್ಲಿಂದ ಏನೇ ಇದ್ದರೂ ಅಲ್ಲಿ ಪಾಪಗಳು ತೊಳ್ಕೊಂಡು ಹೋಗಿ ಹೊಸ ಜೀವನ ಪ್ರಾರಂಭ ಮಾಡೋ ಹಾಗೆ ಅಂದರೆ ಈ ಅಂದರೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಎಲ್ಲೆಲ್ಲ ಜನ ಬರ್ತಾರೆ ಯಾವ ರೀತಿಯ ಜನ ಬರ್ತಾರೆ ಅಂದರೆ ಮೊದಲ ತೀರ್ಥವನ್ನು ಏನು ಅಪ್ರೋಕ್ಷಣೆ ಮಾಡಿಕೊಂಡ್ರೆ ಪವಿತ್ರ ಅಂತೇಳಿ ಒಂದಷ್ಟು ನಂಬಿಕೆಗಳು ಅದ್ರ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ಇಲ್ಲಿ ವಿಶೇಷವಾಗಿ ಕೊಡಗರಿದ್ದಾರೆ ಮತ್ತು ಕೊಡಗಿನ ನಾಡಿಗೆ ಇದೊಂದು ವಿಶೇಷ ಅವತ್ತೊಂದು ದೊಡ್ಡ ಹಬ್ಬನೇ ಕೊಡಗಿಗೆ ನಂತರ ಇಲ್ಲಿ ತಮಿಳ್ನಾಡವ್ರು ಬರ್ತಾರೆ ನಮ್ಮ ದಕ್ಷಿಣ ಕನ್ನಡ ಆ ಕಡೆಯಿಂದ ಮೂಲೆಯಿಂದ ಅವರಿಗೆಲ್ಲ ವಿಶೇಷ ಇದು ಸೊ ಆ ತೀರ್ಥ ತೊಗೊಂಡೋಗೋದೇ ಮನೆಗೊಂದು ವಿಶೇಷ ಅಲ್ಲಿ ತೊಗೊಂಡೋಗಿ ಅಲ್ಲಿ ಮನೆಗಳಲ್ಲಿ ಅವರು ಅದನ್ನು ಪೂಜೆ ಮಾಡಿ ಅಲ್ಲಿ ತೀರ್ಥ ಎಲ್ಲರಿಗೂ ಹಂಚ್ತಾರೆ ಅದನ್ನು ಅವ್ರ ಗದ್ದೆಗೆ ತೋಟಕ್ಕೆಲ್ಲ ಅದನ್ನು ನೀರು ಒಂದೊಂದು ತೊಟ್ಟು ಹಾಕ್ತಾರೆ ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಪ್ರಧಾನ ಅರ್ಚಕರಾಗಿರುವಂಥ ಗುರುರಾಜ್ ಆಚಾರ್ ಅವರ ಮಾತಾಗಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮ್ಮಾರ್ ವಿಸ್ತಾರ ನ್ಯೂಸ್ ಕೊಡಗು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ